ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು ಉಡುಪಿ, ಇದರ ಅಮೃತ ಮಹೋತ್ಸವದ ಸಮಾರಂಭ ನವೆಂಬರ್ 29 ಮತ್ತು 30, ಹಾಗೆಯೇ ಡಿಸೆಂಬರ್ 1ನೇ ತಾರೀಕಿಗೆ ಕಾಲೇಜಿನಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ ಅಂತ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಂತ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, 1949ರಲ್ಲಿ ಡಾಕ್ಟರ್ TMA ಪೈಗಳ ಕನಸಾಗಿ ಆರಂಭವಾದ ಉಡುಪಿಯ ಮೊತ್ತ ಮೊದಲ ಕಾಲೇಜಾದ MGM ಕಾಲೇಜು ಇಂದು 75 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಉಡುಪಿಯ ಗಾಂಧಿ ಮೇನ್ ಶಾಲೆಯಲ್ಲಿ ಆರಂಭವಾದ ಈ ಕಾಲೇಜು ಮರು ವರ್ಷವೇ ಸುಂದರ ಕ್ಯಾಂಪಸ್ಗೆ ಸ್ಥಳಾಂತರಗೊಂಡು ತನ್ನ ಗುಣಮಟ್ಟದ ವಿದ್ಯಾಭ್ಯಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯಿಂದ ಜನಮನ ಗೆದ್ದಿದೆ. ಅಮೃತ ಮಹೋತ್ಸವದ ಕಾರ್ಯಕ್ರಮಗಳು 3 ದಿನಗಳ ಕಾಲ ನಡೀತಾ ಇದೆ. ನವೆಂಬರ್ 29 ಬೆಳಗ್ಗೆ ಮೋಹನ್ದಾಸ್ ಪೈ ಮೆಮೋರಿಯಲ್ ಅಮೃತ ಸೌಧದ ಉದ್ಘಾಟನೆ MGM ಕಾಲೇಜು ಟ್ರಸ್ಟ್ ಅಧ್ಯಕ್ಷರಾದ TSU ಪೈ ಅವರಿಂದ ಜರುಗಲಿದೆ. ಬೆಳಗ್ಗೆಯಿಂದ ಸಂಜೆ ತನಕ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ಸಂಜೆ 5:30ರಿಂದ ವಿದ್ಯಾಭೂಷಣ ಬೆಂಗಳೂರು ಮತ್ತು ಕುಮಾರಿ ಮೇಧಾ ಹಿರಣ್ಯ ಬೆಂಗಳೂರು ಇವರಿಂದ ಸಂಗೀತ ಕಾರ್ಯಕ್ರಮ ಜರುಗಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ AGE ಕಾರ್ಯದರ್ಶಿ BP ವರದರಾಯ ಪೈ, ಪದವಿ ಪೂರ್ವ ವಿಭಾಗದ ಪ್ರಾಂಶುಪಾಲೆ ಮಾಲತಿ ದೇವಿ ಎ, ಸಂಧ್ಯಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿದಾಸ ಎಸ್ ನಾಯಕ್, ಟಿ ಮೋಹನ್ದಾಸ್ ಪೈ, ಕೌಶಲ್ಯಾಭಿವೃದ್ಧಿ ಕೇಂದ್ರದ ನಿರ್ದೇಶಕ ಟಿ ರಂಗಪ್ಪೈ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಕೊಕ್ಕರಣೆ ಸುರೇಂದ್ರನಾಥ ಶೆಟ್ಟಿ, ಕಾರ್ಯದರ್ಶಿ ಡಾಕ್ಟರ್ ವಿಶ್ವನಾಥ ಪೈ, ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ ಅರುಣ್ ಕುಮಾರ್, ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಸುಚಿತ್ ಕೋಟ್ಯಾನ್, ಪ್ರಾಧ್ಯಾಪಕರಾದ ಮನೋಜ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಕೆಮಿಸ್ಟ್ರಿ ಮಾಡೋದಿದೆ, ಮತ್ತು ಝೂಲಜಿಯಲ್ಲಿ ಅವರದ್ದು ಮ್ಯೂಸಿಯಮ್ಮು ಬೇರೆ ಬೇರೆ ಸ್ಪೆಸಿಮೆನ್ಸ್ ಅದೇ ಡಿಸ್ಪ್ಲೇ ಮಾಡಿ ತೋರಿಸ್ತಾರೆ. ಬಾಟ್ನಿಯಲ್ಲಿ ಕೂಡ ಅದೇ ರೀತಿ ತೋರಿಸ್ತಾರೆ, ಮತ್ತು ಕೆಲವರೆಲ್ಲ ಮಾಡೆಲ್ ಮಾಡಿದ್ದನ್ನು ಡಿಸ್ಪ್ಲೇ ಮಾಡ್ತಾರೆ. ಅದೇ ರೀತಿ ಮಣಿಪಾಲದಿಂದ ಅನಾಟಮಿ ವಿಭಾಗದಿಂದ ಬೇರೆ ಬೇರೆ ಕೆಲವು ಸ್ಪೆಸಿಮೆನ್ಸ್ ಬಂದು ಅಲ್ಲಿ 75ರ ಸಂಭ್ರಮವನ್ನು ಆಚರಿಸ್ತಾ ಇದೆ. ಅಮೃತೋತ್ಸವವನ್ನು ಕಾಲೇಜು ಹಮ್ಮಿಕೊಂಡಿದೆ. ನಿಮ್ಗೆ ಈಗಾಗಲೇ ತಿಳಿದಂತೆ MGM ಕಾಲೇಜು, ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು ಉಡುಪಿ, ಇದು 1949ರಲ್ಲಿ ಸ್ಥಾಪನೆಗೊಂಡು ಇದೀಗ 75 ವರ್ಷಗಳನ್ನು ಪೂರೈಸಿದೆ. ಆರಂಭದಲ್ಲಿ ಈ ಕಾಲೇಜು ಈಗಿನ ನಗರಸಭೆ ಎದುರಿರುವಂತಹ ಗಾಂಧಿ ಮೇನ್ ಸ್ಕೂಲಲ್ಲಿ ಆರಂಭವಾಗಿ ಮರು ವರ್ಷವೇ ಈಗಿನ ಕ್ಯಾಂಪಸ್ಸಿಗೆ ಅದು ವರ್ಗಾವಣೆಗೊಂಡು 75 ವರ್ಷಗಳನ್ನು ಪೂರೈಸಿದೆ. ಆ ನಿಮಿತ್ತ ನಾವು ಇದೇ ಬರುವ ನವೆಂಬರ್ 29, ನವೆಂಬರ್ 30, ಡಿಸೆಂಬರ್ 1ರಂದು 3 ದಿನಗಳ ಕಾಲ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಮೃತ ಸೌಧ ಕಟ್ಟಡದ ಉದ್ಘಾಟನೆ ಆಗ್ತದೆ, ತದನಂತರ ವಸ್ತು ಪ್ರದರ್ಶನ ನಡೀತದೆ. 3 ದಿನಗಳ ಕಾಲ ನಾವು ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಆಮೇಲೆ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಲಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಟಿ ಮೋಹನ್ದಾಸ್ ಪೈ ಅವರ ಹೆಸರಲ್ಲಿರುವಂತಹ ಅಂಚೆ ಲಕೋಟೆಯ ಒಂದು ರಿಲೀಸ್ ಕಾರ್ಯಕ್ರಮವನ್ನು ಕೂಡ ನಡೆಯಲಿದೆ. ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನುವಂಥದ್ದು, ಸಂಜೆ ಯಕ್ಷಗಾನ ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮ ಇಂದ್ರಾಲಯ ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿಗಳು ನಡೆಸಿಕೊಂಡಿದ್ದಾರೆ. ಎರಡನೇ ದಿವಸ ಶೋಭಾಯಾತ್ರೆ ಕಾರ್ಯಕ್ರಮ, ಪ್ರೊಸೆಷನ್ ಕಾರ್ಯಕ್ರಮ ಅನ್ನುವಂಥದ್ದು ಉಂಟು. ಅದಾದ ಮೇಲೆ ನಾವು ಪುನಃ ಕಾಲೇಜಿನ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನುವಂಥದ್ದಿದೆ, ಒಂದು ಶೋಭಾಯಾತ್ರೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ದಿನ ಬೆಳಿಗ್ಗೆ ಸುಮಾರು 8:15ಕ್ಕೆ ಕೃಷ್ಣ ಮಠದಿಂದ ಒಂದು ಜ್ಯೋತಿ, ತೃತೀಯ ಮಠದ ಸ್ವಾಮಿಗಳಿಂದ ಒಂದು ಜ್ಯೋತಿ ಹಸ್ತಾಂತರವಾಗಿದೆ. ಅಲ್ಲಿಂದ ನಾವು ನಮ್ಮ ಕಾಲೇಜಲ್ಲಿ ಶುರುವಾದದ್ದು 1949 ಮೇನ್ಸ್ ಶಾಲೆ ಹತ್ರ ಬಂದು ಅಲ್ಲಿಂದ ನಮ್ಮ ವಿವಿಧ ಘಟಕಗಳ ಒಂದು 200 ಜನ ಸ್ಟೂಡೆಂಟ್ಸು ಒಂದು ಮೆರವಣಿಗೆಯಲ್ಲಿ ಹೊರಡ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಶೇಷ ಅಂದರೆ TMA ಅವರ ಟ್ಯಾಬ್ಲೋ ಒಂದು ಇರಲಿಕ್ಕಿದೆ. ಅದರಲ್ಲಿ ಅದನ್ನು ಶೋಭಾಯಾತ್ರೆಯನ್ನು ಉದ್ಘಾಟಿಸುವವರು ಡಾಕ್ಟರ್ ರಂಜನ್ RPI ಅವರು. ಅಲ್ಲಿಂದ ನಮ್ಮ ಒಂದು 2000 ಮಕ್ಕಳು ಈ ಟೈಮ್ಸ್ ಸ್ಕ್ವೇರ್ನಲ್ಲಿ ಕೊಟ್ಟು ಕೊಡ್ಲಿಕ್ಕಿದ್ದಾರೆ. ಸೊ ಈ ಮಕ್ಕಳದ್ದು ಈ ಶೋಭಾಯಾತ್ರೆಯಲ್ಲಿ ವಿವಿಧ ಯಕ್ಷಗಾನ ವೇಷಗಳು ಮತ್ತು ಹುಲಿವೇಷ ಮಕ್ಕಳದ್ದೆ ಮತ್ತು ಚಂಡೆ ಬಳಕ ಮಕ್ಕಳದ್ದೆ ನಾಸಿಕ್ ಬ್ಯಾಂಗ್ ಹೀಗೆ ಶಿಸ್ತುಬದ್ಧವಾಗಿ ಒಂದು ಪ್ರೊಸೆಷನ್ ಅದೇ ಥರ ನಮ್ಮ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು
ಒಂದು ಕಲಶ ಹಿಡಿದುಕೊಂಡು ಪ್ರೊಸೆಷನ್ ಅಲ್ಲಿ ಭಾಗಿಯಾಗುವಂತದ್ದು. ಅಮೃತ ಮಹೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿಕೊಳ್ತಾ ಇದೆ. ಈ ಅಮೃತ ಮಹೋತ್ಸವ ಸಮಾರಂಭವು ಕೇವಲ ಕಾಲೇಜಿಗಲ್ಲದೆ ಇಡೀ ಒಂದು ಸಮಾಜದ ಒಂದು ಒಂದು ಪ್ರತಿಷ್ಠೆಯ ಒಂದು ಹೆಮ್ಮೆಯ ಆಚರಣೆಯಾಗಿದೆ. ಸಾವಿರಾರು ವಿದ್ಯಾರ್ಥಿಗಳ ಬದುಕಿನ ಭಾಷೆಯನ್ನು ಬಂದಂತಹ ಈ ಕಾಲೇಜು ಒಂದು ಶೈಕ್ಷಣಿಕ ಕೇಂದ್ರವಾಗಿದೆ, ಒಂದು ಸಾಂಸ್ಕೃತಿಕ ಕೇಂದ್ರವಾಗಿಯೂ ಗುರುತಿಸಿಕೊಂಡಿದ್ದು ನಾಡಿನಾದ್ಯಂತ ಅನೇಕ ಸಾಂಸ್ಕೃತಿಕ ಒಂದು ಸಂಘಟನೆಗಳು ಈ ಸಂಸ್ಥೆಯಲ್ಲಿ ಬಂದು ಅನೇಕ ಕಾರ್ಯಕ್ರಮಗಳನ್ನು ನೀಡುವುದು ಒಂದು ಒಂದು ಮೈಲುಗಲ್ಲಂತೆ ಆಗ್ತಾ ಇದೆ. ಇಂದು ನಾವು 3 ದಿನಗಳ ಪರ್ಯಂತ ಈ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಎಂಜಿಎಂ ಕಾಲೇಜಿನ 75 ವರ್ಷಗಳ ಒಂದು ಸುದೀರ್ಘವಾದ ಇತಿಹಾಸ ಹೊಂದಿರುವಂತಹ ಕಾಲೇಜು. 75 ವರ್ಷಗಳಲ್ಲಿ ಅದೆಷ್ಟೋ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ತಯಾರಿಸಿ ಸಮಾಜಕ್ಕೆ ನೀಡಿದೆ. ಅವರೆಲ್ಲರ ಪ್ರತಿನಿಧಿಯಾಗಿ ನಾನು ತಮ್ಮಲ್ಲಿ ಬಂದು ವಿನಂತಿ ಮಾಡಿಕೊಳ್ತಿದ್ದೇನೆ. ಕಳೆದ ಬಾರಿ ನಾವು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಅಮೃತ ಸಂಗಮ ಅನ್ನುವ ಒಂದು ಅಭೂತಪೂರ್ವದ ಕಾರ್ಯಕ್ರಮ ಮಾಡಿದ್ದು ಅದು ಅತ್ಯಂತ ಯಶಸ್ವಿಯಾಗಿತ್ತು. ಈಗ ಮತ್ತೆ ಕಾಲೇಜು ತನ್ನ ಅಮೃತ ಮಹೋತ್ಸವದ ಹೆಜ್ಜೆಯಲ್ಲಿದೆ. 3 ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ 3 ದಿನಗಳ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೆಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಬೇಕು. ಅದರಲ್ಲಿ ಮುಖ್ಯವಾಗಿ ನಾನು ಹೇಳುವಂತಹದ್ದು ಡಿಸೆಂಬರ್ 1 ಅದು ಕೂಡ ಭಾನುವಾರ ಹಾಕೊಂಡಿದ್ದೇವೆ. ಅವತ್ತು ನಮ್ಮ ಹಳೆ ವಿದ್ಯಾರ್ಥಿಗಳಿಗಾಗಿ ಒಂದು ಸಭಾ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಪ್ಲಾಟಿನಮ್ ಜೂಬ್ಲಿ ಅನ್ನು ಸೆಲೆಬ್ರೇಷನ್ ಮಾಡುವ ವರ್ಷ. ನಾವು ಇಡೀ ವರ್ಷ 1 ವರ್ಷದ ಕಾಲ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ದೇಶದಂತ ಬಂದಿದ್ದೇವೆ. ಈಗ ಈ ತಿಂಗಳ ಕೊನೆಯಲ್ಲಿ ಅಂದರೆ 29, 30 ಮತ್ತು ಡಿಸೆಂಬರ್ 1 3 ದಿನಗಳ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ಯಾಕೆ ಅತ್ಯಂತ ಪ್ರಾಮುಖ್ಯ ಅಂತ ಹೇಳಿದರೆ ಈ ಏರಿಯಾ ಅಂತ ಹೇಳಿದ್ರೆ ಅಂಡಿವಾರ್ಡೆಡ್ ಸೌತ್ ಕೇಂದ್ರದಲ್ಲಿ ಎಂಜಿಎಂ ಕಾಲೇಜ್ ಪ್ರಪ್ರಥಮ ಕಾಲೇಜು 1949 ನಮ್ಮ ಡಾಕ್ಟರ್ ಜಿ ವಿ ಪಿಯವರ ಮುಂದಾಳತ್ವದಲ್ಲಿ ಈ ಕಾಲೇಜನ್ನು ಪ್ರಾರಂಭಿಸಿದ್ದೇವೆ. ಅದು ಸಮೇತ ನಮ್ಮದು ಸ್ಮಾಲ್ ಬಿಲ್ಡಿಂಗ್ ಅಂದರೆ ನಮ್ಮ ಈಗಿರುವ ಮುನ್ಸಿಪಾಲ್ಟಿ ಬಿಲ್ಡಿಂಗ್ನ ಹೆಸರು ಗಾಂಧಿ ಸ್ಕೂಲ್ ಅಂತ ಇದೆ. ಆ ಸ್ಕೂಲ್ನಲ್ಲಿ ಪ್ರಾರಂಭವಾದದ್ದು. ಅದರ ಮರು ವರ್ಷವೇ ನಾವು ಈಗಿರುವ ಎಂಜಿಎಂ ಕಾಲೇಜಿನ ಕ್ಯಾಂಪಸ್ಗೆ ನಾವು ವರ್ಗಾವಣೆ ಹೊಂದಿರುತ್ತೇವೆ. ಅದರ ನಂತರ ಎಂಜಿಎಂ ಕಾಲೇಜು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಒಂದರ ನಂತರ ಒಂದೊಂದು ಬಿಲ್ಡಿಂಗ್ ಅನ್ನು ನಾವು ಕಟ್ಟಿಕೊಂಡು ಬೆಳೆದುಕೊಂಡು ಬಂದಿದ್ದೇವೆ. ಮತ್ತೆ ಈ ಕಾಲೇಜಿನಲ್ಲಿ ಸುಮಾರು 45,000-50,000 ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜೀವನವನ್ನು ಕಟ್ಟಿಕೊಂಡು ತಮ್ಮ ಮುಂದಿನ ಲೈಫ್ ಅನ್ನು ಕಟ್ಟಿಕೊಂಡು ಹೋದಂತಹ ಇದೊಂದು ಶಾಲೆ ಅಂದರೆ ಇದೊಂದು ಕಾಲೇಜು. ಇದು ಕಾಲೇಜು ಒಂದು ಮಹತ್ತರವಾದ ಅಂದರೆ ಈ ಪ್ರಾಂತ್ಯದಲ್ಲಿ ಮಹತ್ತರವಾದ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟ